ಈಗ ಏನಾಗ್ತದೆ, ಬಂದಿಲ್ಲ ಕೆಲವರು ನಿತ್ಯ, ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ. ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ, ಏನ್ ಮಾಡೋದು, ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ದೀರ್ಘ ಸುಮಂಗಲಿಯರು, ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು. ಸಭಾಪತಿಗಳೇ, ಸಭಾಪತಿಗಳೇ, ನಾನು ಕೋಟ್ ಮಾಡಬೇಕು ಸರ್ ಇಲ್ಲಿ ಸಮ, ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು, ನನ್ನ ಪ್ರಶ್ನೆ. ಯಾಕೆ ಪುರುಷನಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೇ? ಏ ಯಾಕೆ ಕೇಳಬೇಕು ಅಕ್ಕ? ಮಹಿಳೆಯರನ್ನು ಕುರ್ತಾ ನಿತ್ಯ ಸುಮಂಗಲಿ ಪದವನ್ನು ಯಾಕೆ ಹೇಳ್ತೀರಿ? ಪುರುಷನಿಗೆ ಸಂಬಂಧಪಟ್ಟ ಯಾಕೆ ಬರೀ ಮಹಿಳೆಯರು? ಏನ್ ಮಾಡ್ತೀರಿ ಅಕ್ಕ? ಹಳೆ ಮಾತು ಇವತ್ತಿಂದಲ್ಲ, ಕಾಲಕ್ಕೆ ಬೇಕಾಗಿಲ್ಲ. ಮಹಿಳೆಯರು ಹೆಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸ್ಬೇಡಿ, ಗೌರವಾನ್ವಿತ ಸದಸ್ಯ ನೀವು. ಅರೆ ಅನ್ಪಾರ್ಲಿಮೆಂಟ್, ಅದು ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವ ಪದ. ಸುಮಂಗಲಿ ಅಂದ್ರೆ ಸಂಸ್ಕಾರ, ಸುಮಂಗಲಿ ಅಂದ್ರೆ ಸುಮಂಗಲಿ ಪದ ಗೌರವಯುತವಾದಂತ ಪದ, ಸಂಪ್ರದಾಯ ನೀವು ಸಭಾಪತಿಗಳೇ, ನಾನು ಯಾಕೆ ಬಳಕೆ ಮಾಡಬೇಕಾಯ್ತು ಅಂದ್ರೆ ಮಂತ್ರಿಗಳೇ, ಮಂತ್ರಿಗಳು ಮಂತ್ರಿಗಳು ಸುಮಂಗಲಿ ಅನ್ನುವಂತ ಪದದ ಅರ್ಥವನ್ನು ಹೇಳಿದ್ರು. ಮಂತ್ರಿಗಳ ಸಿಟಿ ರವಿ ಅವರು, ಒಂದ್ ನಿಮಿಷ, ಒಂದ್ ನಿಮಿಷ ಕೂತ್ಕೊಳ್ಳಿ ಮಂತ್ರಿಗಳು, ಒಂದ್ ನಿಮಿಷ, ಒಂದ್ ನಿಮಿಷ ಮಂತ್ರಿಗಳು, ಮಂತ್ರಿಗಳು ನೀವು ಒಂದೇ ಒಂದು ನೀವೀಗ ಮಾತನಾಡ್ತಿದ್ದೀರಿ, ಮಾತನಾಡಿ ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ. ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆ ಅನ್ನುವಂತ ಹೇಳಿ ಕೇಳ್ತಾ ಇದೀಯಾ ಪುಟ್ಟಣ್ಣ? ಕೂತ್ಕೊಳ್ಳಿ. ನೀವು ದೀರ್ಘ ಸುಮಂಗಲಿಯವರು, ಸುಮಂಗಲಿಯವರು ಅನ್ನೋಂತ ಪದದ ಅರ್ಥಗಳೇನು ಅಂತ, ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು ಅನ್ನೋದು ಗೌರವಯುತವಾದಂತ ಪದ, ಅದೊಂದು ಗೌರವಯುತವಾದಂತ ಪದ. ಅದಕ್ಕೆ ಅಧ್ಯಕ್ಷ ಮಾಡ್ತಾರೆ, ಮಾಡೋಕ್ಕಾಗಲ್ಲ. ಹೇಳಿ, ಅದು ಏನಾದ್ರೂ ಕೆಟ್ಟ ಪದ ಆದ್ರೆ ಕಡತದ ಭಾರತೀಯ ಸಂಸ್ಕೃತಿಯಲ್ಲಿ ಇರತಕ್ಕಂತ ಪದ, ಸಂಸ್ಕೃತಿಯಲ್ಲಿ ಇರತಕ್ಕಂತ ಮಾತಾಡೋದು ತಪ್ಪೇನಿದೆ ಅದರಲ್ಲಿ? ದೀರ್ಘ ಸುಮಂಗಲಿ ಅವರು ದೀರ್ಘ ಸುಮಂಗಲಿ ಅಂತ ಹೇಳಿದ್ದಾರೆ, ಅದರ ಪ್ರಶ್ನೆ ನೋಡಿ. ಅಲ್ಲ, ದೀರ್ಘ ಸುಮಂಗಲಿ ಭ್ರಷ್ಟಾಚಾರಕ್ಕಿಂತ ಆಗ್ಬಿಡ್ತಲ್ಲ ಇವರಿಗೆ. ಇವರು ಕಟ್ಕೊಡ್ಬೇಕಾಗಿತ್ತು, ಆ 187 ಕೋಟಿ ತಿಂದಿರೋದ್ರ ಬಗ್ಗೆ ಕಳಕಳಿ ಪಡ್ಬೇಕಿತ್ತು. ಈ ಸುಮಂಗಲಿ ಮಾಡಿರಲ್ಲಪ್ಪ, ಆ ಸುಮಂಗಲಿ ಏನೋ ಶಬ್ದ ಹಿಡ್ಕೊಳ್ಳೋದ್ರ ಬದಲಿಗೆ ಭ್ರಷ್ಟಾಚಾರ ಹಿಡ್ಕೋಬೇಕಿತ್ತು. ದಯವಿಟ್ಟು, ದಯವಿಟ್ಟು ನೋಡಿ, ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಸರ್. ನೀವು ನೋಡಿ, ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ, ಅದನ್ನ ಕಡತದಿಂದ ತೆಗೀರಿ. ದೀರ್ಘ ಸುಮಂಗಲಿ ಅನ್ನೋದು ಇರ್ಲಿ, ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನ ಕಡತದಿಂದ ತೆಗೀರಿ. ನೀವು ಮಾತನಾಡಿ.